ಹಾಯ್ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ಬನ್ನಿ, ಈ ದಿನ ತರಗತಿಯಲ್ಲಿ ನಾವು ಸಂಚಾರಿ ಗೀತೆಯಾದ ಮಂದಾರೋದ್ಧಾರೆ ಈ ಗೀತೆಯ ಅರ್ಥವನ್ನು ತಿಳ್ಕೊಂಬರೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಇದರ ಸಾಹಿತ್ಯ ಮತ್ತು ಸ್ವರ ಎರಡನ್ನು ಕಲ್ತ್ಕೊಂಬಂದ್ವಿ. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಇದನ್ನು ಶೇರ್ ಮಾಡಿ. ಬನ್ನಿ, ಹಾಗಿದೆ ಈಗ ತರಗತಿಯನ್ನು ಪ್ರಾರಂಭಿಸೋಣ. ಬನ್ನಿ, ಇದನ್ನು ನಾವು ಇದರ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದ್ಸಲ ನಾವು ಆರೋಹಣ ಅವರೋಹಣದೊಂದಿಗೆ ಈ ಒಂದು ಗೀತೆಯನ್ನು ಹಾಡ್ಕೊಂಬರೋಣ. ಸರಿಗಮ ಬನ್ನೀಗ ಅರ್ಥವನ್ನು ತಿಳಿಯೋಣ. ಮಂದರ ಪರ್ವತವನ್ನು ಎತ್ತಿ ಹಿಡಿದ, ಮೋಕ್ಷವನ್ನು ಕರುಣಿಸುವ ಮುರಾರಿ ಅಂದರೆ ಮುರನೆಂಬ ರಾಕ್ಷಸನನ್ನು ಕೊಂದ ಶ್ರೀಕೃಷ್ಣನೇ, ರಾಕ್ಷಸ ಕುಲವನ್ನೇ ಕೊನೆಗಾಣಿಸಿದ ಪಾವನ ಮೂರ್ತಿಯೇ, ಪಾದಗಳಲ್ಲಿ ಶುಭ ರೇಖೆಗಳುಳ್ಳ ನವಿಲ ಗರಿಯನ್ನು ತಲೆಯಲ್ಲಿ ಧರಿಸಿರುವ ಶ್ರೀಕೃಷ್ಣನೇ. ಇದು ಈ ಗೀತೆಯ ಅರ್ಥವಾಗಿದೆ. ನೋಡಿದ್ರಲ್ಲ, ಈ ದಿನ ತರಗತಿಯಲ್ಲಿ ನಾವು ಸಂಚಾರಿ ಗೀತೆಯಾದ ಮಂದಾರೋದ್ಧಾರೆ ಈ ಗೀತೆಯ ಅರ್ಥವನ್ನು ತಿಳ್ಕೊಂಬಂದ್ವಿ. ಹಾಗೆಯೇ ಮುಂದಿನ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.